ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಟೇಪ್ ಮುಸಾರೆ ಮಾಡೋಣ. ಟೇಪ್ ಮುಸಾರೆ ಮಾಡೋದಕ್ಕೆ 4 ಗ್ಲಾಸು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೀನಿ, 1 ಗ್ಲಾಸು ಕಡಲೆಪಪ್ಪು ಹಿಟ್ಟು, ಕಡಲೆಪಪ್ಪು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿರೋದು, 1 ಗ್ಲಾಸು ಕಡಲೆ ಹಿಟ್ಟು, ಒಂದು ಹಿಡಿ ಉಪ್ಪು, ಒಂದು ಹಿಡಿ ಅಚ್ಚಕಾರದ ಪುಡಿ. ನಾವು ಹೆಚ್ಚು ಕಡಿಮೆ ನಮಗೆ ಖಾರ ಉಪ್ಪು ಹೇಗೆ ಬೇಕೋ ಹಾಕೋಬಹುದು. 2 ಸ್ಪೂನು ಗಸಗಸೆ, ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳೋಣ. ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈ ಹಿಟ್ಟನ್ನ ಚೆನ್ನಾಗಿ ಬೆರೆಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಈಗ ಮಿಷಿನ್ ಅನ್ನ ಗ್ರೀಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆಗೋಗಿದೆ, ಬಿಸಿ ಎಣ್ಣೆ ಹಿಟ್ಟಲ್ಲಿ ಹಾಕ್ತಾ ಇದ್ದೀನಿ. ಬಿಸಿ ಎಣ್ಣೆ ಇರೋದ್ರಿಂದ ಕೈ ಹಾಕಕ್ಕಾಗಲ್ಲ, ಅದರಿಂದ ಸ್ಪೂನ್ ಇಂದ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಈಗ ಕೈಯಿಂದ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಈಗ ಹಿಂಗನ್ನ ನೀರಲ್ಲಿ ಕರಗಿಸಿ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಈಗ ನೀರು ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗೋಧಿ ಹಿಟ್ಟು ಕಲಿಸ್ದಂಗೆ ಇದು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೇ ಕಲಿಸ್ಕೊಳ್ಳೋಣ, ಒಂದೇ ಸರಿ ನೀರು ಹಾಕೋದು ಬೇಡ. ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಬಿಟ್ಟು ಮಿಷಿನಲ್ಲಿ ಫಿಲ್ಅಪ್ ಮಾಡೋಣ, ಮಿಷಿನಲ್ಲಿ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಒಂದು ಕಡೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಗ್ಯಾಸಲ್ಲಿ. ನೋಡಿ ಎಣ್ಣೆ ಬಿಸಿ ಆಗೋಗಿದೆ. ಇದು ಡೈರೆಕ್ಟಾಗಿ ನಾವು ಓಮ್ ಪುಡಿ ಮಾಡಿದಂಗೆ ಡೈರೆಕ್ಟಾಗಿ ಬಾಣಲಿಯಲ್ಲಿ ಹಿಂಡೋಣ. ನೋಡಿ ಹೀಗೆ ನೋಡಿ ನೊರೆ ಎಲ್ಲ ಕಡಿಮೆ ಆಗೋಗಿದೆ. ಇದನ್ನು ಇವಾಗ ತಿರುವಾಕ್ಕೊಳ್ಳೋಣ. ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು, ರೋಸ್ ಕಲರು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದು ಈಗ ಆಗೋಗಿದೆ, ಇದನ್ನು ತೆಗೆದು ಬಿಡೋಣ. ನೋಡಿ ನೊರೆ ಎಲ್ಲ ಹೋಗಿದೆಯಲ್ವಾ, ಈಗ ಇದು ರೆಡಿ ಆಗೋಗಿದೆ. ನಾನು ಮತ್ತೆ ಇನ್ನೊಂದು ಸರಿ ಹಿಂಡೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಇದು ರೆಡಿ ಆಗೋಗಿದೆ. ನೋಡಿ ಹೀಗೆ ಮತ್ತೆ ಹಿಂಡ್ಕೊಳ್ಳೋಣ. ನೋಡಿ ಇದನ್ನು ತಿರುವಾಕೊಳ್ಳೋಣ. ನೋಡಿ ಮೊರೆ ಎಲ್ಲ ಹೋದ್ಮೇಲೆ ಇದನ್ನು ಎತ್ತಿ ಬಿಡೋಣ. ನೋಡಿ ಟೇಪ್ ಮುಸಾರೆ ರೆಡಿಯಾಗೋಗ್ತಾ ಇದೆ. ಟೇಪ್ ಮುಸಾರೆ ರೆಡಿಯಾಗೋಗಿದೆ. ಅದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಟೇಪ್ ಮುಸಾರೆ ರೆಡಿ.